ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಅಶ್ವಿನ್ ಬಗ್ಗೆ ಟೀಕೆ ಸಮಂಜಸವಲ್ಲ ಎಂದ ಕೊಹ್ಲಿ. ಹೌದು, ಯಾವುದೇ ಒಂದು ಪಿಚ್ಚಲ್ಲಿ ವಿಕೆಟನ್ನು ಗಳಿಸುವುದು ಸ್ಪಿನ್ನರ್ಗಳಿಗೆ ಕಠಿಣ ಸವಾಲು. ಆದ್ದರಿಂದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಸೋಲಿಗಾಗಿ ಆರ್ ಅಶ್ವಿನ್ ಅವರನ್ನು ಟೀಕಿಸುವುದು ಸರಿಯಲ್ಲ ಅಂತ ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಭಾನುವಾರ ಪಾಕಿಸ್ತಾನ ತಂಡದ ಎದುರು 180 ರನ್ಗಳ ಅಂತರದಲ್ಲಿ ಸೋನು ಅನುಭವಿಸಿದ ನಂತರ ಕೊಹ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಪಂದ್ಯದಲ್ಲಿ ಆರ್ ಅಶ್ವಿನ್ ಅವರು 10 ಓವರ್ಗಳಲ್ಲಿ 70 ರನ್ನು ನೀಡಿ ದುಬಾರಿಯಾದರು. ಆದರೂ ಒಂದು ವಿಕೆಟ್ನ ಕೂಡ ಪಡೆದಿಲ್ಲ. ಅವರ ಜೊತೆ ಇನ್ನೊಬ್ಬ ಸ್ಪಿನ್ನರ್ ರವೀಂದ್ರ ಜಡೇಜಾ ಕೂಡ ದುಬಾರಿಯಾಗಿದ್ದರು. ಆದರೆ ಕೊಹ್ಲಿ ಅವರು ತಮ್ಮ ಯೋಜನೆ ಮತ್ತು ಆಟಗಾರರನ್ನು ಸಮರ್ಥಿಸಿಕೊಳ್ತಾರೆ. ಇಬ್ಬರು ಸ್ಪಿನ್ನರ್ಗಳನ್ನು ಆಡಿಸುವುದು ತಂಡದ ಯೋಜನೆಯಾಗಿತ್ತು. ಬಿ ಗುಂಪಿನ ಲೀಗ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಸೋತ ನಂತರ ಇಬ್ಬರು ಸ್ಪಿನ್ನರ್ ಮೂವರು ಮಾಧ್ಯಮ ವೇಗಿಗಳನ್ನು ಆಡಿಸುವುದು ತಂಡದ ಒಂದು ಸಂಯೋಜನೆ ರೂಪುಗೊಂಡಿತ್ತು ಅಂತ ಕೊಹ್ಲಿ ಅವರು ಹೇಳ್ತಾರೆ. ಮತ್ತು ಅದು ಬಾಂಗ್ಲಾ ಎದುರು ಸೆಮಿಫೈನಲ್ನಲ್ಲಿ ಯಶಸ್ವಿ ಕೂಡ ಆಗಿತ್ತು ಅಂತ ಕೊಹ್ಲಿ ಅವರು ಹೇಳ್ಕೋತಾರೆ. ನಿಮ್ಗೆ ಅನಿಸುತ್ತೆ ಒಂದು ಅಶ್ವಿನ್ ಅವರಿಗೆ ಟೀಕೆಯನ್ನು ಮಾಡುವುದು ಸರಿಯಲ್ಲ ಎನ್ನುವ ಬಗ್ಗೆ ಕೊಹ್ಲಿ ಅವರು ಮಾತಾಡಿರೋ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.